ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಪ್ರಮುಖ ಸುದ್ದಿಗಳನ್ನ ನೋಡೋಣ ಕ್ವಿಕ್ ಲುಕ್ ನಲ್ಲಿ. ಭಾರತದ ವಿರುದ್ಧ ಒಂದೇ ಓವರ್ ನಲ್ಲಿ ಎರಡೂ ಕೈಗಳಿಂದ ಬೌಲ್ ಮಾಡಿದ ಶ್ರೀಲಂಕಾ ಸ್ಪಿನ್ನರ್. ಐಸಿಸಿ ನಿಯಮಗಳು ಏನ್ ಹೇಳುತ್ತವೆ ಗೊತ್ತಾ? ಕಮಿಂದು ಮಂಡಿಸ್ ಒಂದೇ ಓವರ್ ನಲ್ಲಿ ಎರಡು ಕೈಗಳಿಂದ ಬೌಲಿಂಗ್ ಮಾಡಿದ್ರು. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಅಲ್ಲದೆ ಓರ್ವ ಬೌಲರ್ ಒಂದೇ ಓವರ್ನಲ್ಲಿ ಎರಡೂ ಕೈಗಳಲ್ಲಿ ಬೌಲಿಂಗ್ ಮಾಡಬಹುದೇ ಎಂಬ ಪ್ರಶ್ನೆ ಇದೀಗ ಅಭಿಮಾನಿಗಳಲ್ಲಿ ಹುಟ್ಟುಹಾಕಿದೆ. ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮೊದಲ ಪಂದ್ಯದಲ್ಲಿ ಕುತೂಹಲಕಾರಿ ಘಟನೆಯೊಂದು ನಡೆದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ. ಬೆಂಗಳೂರಿನಿಂದ 25 ಜಿಲ್ಲೆಗಳಿಗೆ ಸಂಪರ್ಕ ಒದಗಿಸುವ ಈ ಮೇಲ್ಸೇತುವೆ ಇಂದಿನಿಂದ ಸಂಚಾರಕ್ಕೆ ಮುಕ್ತವಾಗಲಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕದ ಹಲವಾರು ಬಸ್ಗಳು ಟ್ರಾಫಿಕ್ ಸುಳಿಯಲ್ಲಿ ಒದ್ದಾಡಬೇಕಾಗಿತ್ತು. 2 ವರ್ಷಗಳಿಂದ ಭಾರಿ ವಾಹನಗಳಿಗೆ ಕ್ಲೋಸ್ ಆಗಿದ್ದ ಬೆಂಗಳೂರು ನಗರದ ಪೀಣ್ಯ ಮೇಲ್ಸೇತುವೆ ಇಂದಿನಿಂದ ಓಪನ್ ಆಗಲಿದೆ ಅಥವಾ ಸಂಚಾರಕ್ಕೆ ಮುಕ್ತವಾಗಲಿದೆ. ಇಂದಿನಿಂದ ಪೀಣ್ಯ ಮೇಲ್ಸೇತುವೆಯಲ್ಲಿ ಎಲ್ಲಾ ಮಾದರಿಯ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕಳೆದ 2 ವರ್ಷಗಳಿಂದ ಭಾರಿ ವಾಹನಗಳಿಗೆ ಪೀಣ್ಯ ಮೇಲ್ಸೇತುವೆಯಲ್ಲಿ ಪ್ರಯಾಣವನ್ನು ನಿರ್ಬಂಧಿಸಲಾಗಿತ್ತು. ಆದರೆ ಇಂದಿನಿಂದ ಭಾರಿ ವಾಹನಗಳು ಸಹ ಈ ಮೇಲ್ಸೇತುವೆ ಮೇಲೆ ಸಂಚರಿಸಬಹುದಾಗಿದೆ ಎಂದು ವರದಿಗಳು ಗೊತ್ತಾಗಿವೆ. ಮೇಲ್ಸೇತುವೆಯಲ್ಲಿ ಸಂಚರಿಸಬಹುದಾಗಿದ್ದಂತಹ ಭಾರಿ ವಾಹನದ ಚಾಲಕರಿಗೆ ಇದೀಗ ಖುಷಿ ತಂದುಕೊಟ್ಟಿದೆ. ಯಾಕೆಂದರೆ ಇದರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು, ಅವರು ಒದ್ದಾಡಬೇಕಾಗ್ತಾ ಇತ್ತು. ಬೆಂಗಳೂರಿನಿಂದ ಸುಮಾರು 25 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಫ್ಲೈ ಓವರ್ ಬಸ್, ಲಾರಿ, ಟ್ರಕ್ಗಳಿಗೆ ಸಂಚಾರಕ್ಕೆ ಇಂದಿನಿಂದ ಮುಕ್ತವಾಗಿದೆ. ಈ ವಾರವೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಮುಂದುವರಿಯಲಿದೆ ಮಳೆ. ಹಾಗಾದ್ರೆ ಯಾವೆಲ್ಲ ಭಾಗಗಳಲ್ಲಿ ಮಳೆ ಜೋರಾಗಲಿದೆ ಅನ್ನೋದನ್ನ ಇದೀಗ ನೋಡ್ಕೊಳ್ಳೋಣ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಬರುವ 24 ಗಂಟೆಗಳ ಅವಕಾಶದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆ ಮುಂದುವರಿಯಲಿದೆ. ಉತ್ತರ ಕನ್ನಡ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಮತ್ತು ನಿರಂತರ ಗಾಳಿಯ ವೇಗವು 30-40 ಕಿಲೋಮೀಟರ್ ತಲುಪುವ ಸಾಧ್ಯತೆ ಇದೆ. ಕರಾವಳಿಯ ಉಳಿದ ಜಿಲ್ಲೆಗಳ ಬಹುತೇಕ ಸ್ಥಳಗಳಲ್ಲಿ ಗಾಳಿಯ ವೇಗವು 30-40 ಕಿಲೋಮೀಟರ್ ಪರ್ ಅವರ್ ಇರುತ್ತೆ, ತಲುಪುವ ಸಾಧ್ಯತೆ ಇದೆ. ಹಾಗೂ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಕೂಡ ಇದೆ. ಒಳನಾಡಿನ ಜಿಲ್ಲೆಗಳು ಹಲವು ಸ್ಥಳಗಳಲ್ಲಿ ಗಾಳಿಯ ವೇಗ 30-40 ಕಿಲೋಮೀಟರ್ ಪರ್ ಅವರ್ ತಲುಪುವ ಸಾಧ್ಯತೆ ಇದೆ ಹಾಗೂ ಹಗುರದಿಂದ ಮಳೆಯಾಗುವ ಮುನ್ಸೂಚನೆ ಇದೆ. ತಂತ್ರಗಾರಿಕೆಯಿಂದ ಚುನಾವಣಾ ಕಣಕ್ಕೆ. ಗಾಂಧಿ ಜಯಂತಿಯಿಂದ ಪ್ರಶಾಂತ್ ಕಿಶೋರ್ ಹೊಸ ಪಕ್ಷ ಪ್ರಾರಂಭ. ನಾನು ಈ ಹಿಂದೆ ಹೇಳಿದಂತೆ ಜನ್ ಸೂರಜ್ 2 ಅಕ್ಟೋಬರ್ ರಾಜಕೀಯ ಪಕ್ಷವಾಗುತ್ತದೆ. ಅಲ್ಲದೆ ಮುಂದಿನ ವರ್ಷ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಎಂದು ಹೇಳಿದರು. ಮಾಜಿ ಚುನಾವಣಾ ತಂತ್ರಗಾರ ಅಥವಾ ಪ್ರಶಾಂತ್ ಕಿಶೋರ್ ಇದೀಗ ತಮ್ಮ ಹೊಸ ಪಕ್ಷವನ್ನು ಕಣಕ್ಕಿಳಿಸೋದಕ್ಕೆ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಭಾನುವಾರ ತಮ್ಮ ಜನ್ ಸೂರಜ್ ಅಭಿಯಾನವು 2 ಅಕ್ಟೋಬರ್ ಗಾಂಧಿ ಜಯಂತಿಯಂದು ರಾಜಕೀಯ ಪಕ್ಷವಾಗಲಿದೆ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಪಾಟ್ನಾದಲ್ಲಿ 2 ಮಾಜಿ ಶಾಸಕರು ಮತ್ತು ದಿವಂಗತ ಸಮಾಜವಾದಿ ಐಕಾನ್ ಕರ್ಪೂರಿ ಠಾಕೂರ್ ಅವರ ಮೊಮ್ಮಗಳು ಕೂಡ ಈ ಪಕ್ಷವನ್ನು ಸೇರ್ಕೊಳ್ಳೋದಕ್ಕೆ ಮುಂದಾಗಿದ್ದು ಅವರಿಗೆ ಮುಕ್ತವಾಗಿ ಸ್ವಾಗತವನ್ನು ಕೋರಿದ್ದಾರೆ ಪ್ರಶಾಂತ್ ಕಿಶೋರ್ ಅನ್ನೋದು ಗೊತ್ತಾಗಿದೆ. ಟೆಕ್ ದಂತಕತೆ ಸ್ಟೀವ್ ಅವರಿಗೆ 2003 ಮೆದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು. 2011 ಅಕ್ಟೋಬರ್ನಲ್ಲಿ ತಮ್ಮ 56 ವಯಸ್ಸಿನಲ್ಲಿ ನಿಧನರಾಗುವ ಮೊದಲು ಅವರು 8 ವರ್ಷಗಳ ಕಾಲ ಕ್ಯಾನ್ಸರ್ ವಿರುದ್ಧ ಹೋರಾಡಿದ್ರು. ಇಮೇಲ್ನಲ್ಲಿ ಜಾಬ್ಸ್ ಮಾನವೀಯತೆಯ ಕುರಿತು ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ. ಸ್ಟೀವ್ ಅವರ ಒಂದು ಇಮೇಲ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಅದು ಹರಿದಾಡ್ತಾ ಇದೆ. ಅವರ ವೈಯಕ್ತಿಕ ಹೋರಾಟಗಳು ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ, ಇನ್ನು ವಾಣಿಜ್ಯೋದ್ಯಮಿ ಆಗಿದ್ದರೂ ಸಹ ತನ್ನನ್ನು ತಾನು ಬದುಕಿಸಿಕೊಳ್ಳೋದಕ್ಕೆ ಸಹಾಯ ಮಾಡಲು ಅಸಹಾಯಕ ಎಂಬ ಮಾತುಗಳನ್ನು ಅವರು ವ್ಯಕ್ತಪಡಿಸಿದರು.